ನನಗೆ ಒಂದು ಕಡೆ ನೆನ್ನೆ ದಿನ ರಾಯಬಾಗನ ಮತ್ತು ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮವನ್ನು ಮುಗಿಸಿ ರಾತ್ರಿ 11:30 ಗಂಟೆಗೆ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ನಗರ್ತಿಗೆ ಹೆಲಿಕಾಪ್ಟರ್ನಲ್ಲಿ ಬಂದು ಈಗ ಅರಸಿಕೆರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನಃ ನಾನು ಮತ್ತೆ ಹುಬ್ಬಳ್ಳಿಗೆ ಹೋಗಬೇಕು. ನಾಳೆ ದಿನ ಬೆಳಗ್ಗೆ 9:00 ಬೈಲುಮಂಗಲದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವ ಒಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಇದೆ, ಅದಕ್ಕೆ ಅಲ್ಲಿ ಹೋಗಿ ನಾನು ಸೇರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ, ಇಲ್ಲದೇ ಇದ್ರೆ ರಸ್ತೆ ಮುಖಾಂತರ ಹೋಗಬೇಕಾಗಿದೆ. ಇವತ್ತು ನಾನು ಅರಸಿಕೆರೆಯ ಮಹಾಜನತೆಗಷ್ಟೇ ಅಲ್ಲ, ನಾಡಿನ ಜನತೆಯ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವ ನನ್ನ ತಂದೆ ಸನ್ಮಾನ್ಯ ದೇವೇಗೌಡರು 91ನೇ ವಯಸ್ಸಿನಲ್ಲಿ ನನ್ನ ಪಕ್ಷ ನನ್ನ ಪಕ್ಷ ನನ್ನ ರೈತರು ನನ್ನ ರೈತರು ಅಂತಕ್ಕಂಥದ್ದು, ಇವತ್ತು ಈ ವಯಸ್ಸಿನಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ದರೂ ಚಿಂತನೆಯನ್ನು ಮಾಡ್ತಕ್ಕಂಥ ಅವರ ಭಾವನೆಗಳಿಗೋಸ್ಕರವಾಗಿ ಅವರು ಸುದೀರ್ಘವಾದಂಥ 60 ವರ್ಷದ ಅವರ ರಾಜಕಾರಣ 60 ವರ್ಷದ ರಾಜಕಾರಣದಲ್ಲಿ ಹಾಸನ ಜಿಲ್ಲೆಯ ಜನತೆ ಹಲವಾರು ಬಾರಿ ಸೋಲಿಸಿದ್ದೀರಿ, ಅವ್ರನ್ನ ಗೆಲ್ಲಿಸಿದ್ದೀರಿ, ಆದರೆ ಪ್ರೀತಿ ವಿಶ್ವಾಸದಲ್ಲಿ ಅವ್ರಿಗೆಂದೂ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವ್ರನ್ನ ಸಾಕಿದ್ದೀರಿ, ಅದು ನಮ್ಮ ಜೀವನದಲ್ಲಿ ನಾವು ಮರೆಯೋದಿಲ್ಲ. ನಾವು ಇವತ್ತು ರೇವಣ್ಣ ಅವರಿರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ಸೂರಜ್ ರೇವಣ್ಣ ಇರ್ಬೋದು, ಅವರನ್ನು ತಮ್ಮ ಕುಟುಂಬದ ಮಕ್ಕಳ ರೀತಿಯಲ್ಲಿ ಈ ಹಾಸನ ಜಿಲ್ಲೆಯ ಜನತೆ ತಾವೇನು ಅವರಿಗೆ ರಕ್ಷಣೆ ಕೊಟ್ಟಿದ್ದೀರಿ. ಇವತ್ತು ನಾನು ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಭೂಮಿಯಲ್ಲಿ ಜನ್ಮ ತಾಳಿದ್ರು, ನನ್ನ ಒಂದು ರಾಜಕೀಯದ ಬದುಕು ರಾಮನಗರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಇಡೀ ರಾಜ್ಯದ ಜನತೆಯಲ್ಲಿ ನಿಮ್ಮ ಒಂದು ಮಣ್ಣಿನ ಋಣ ನೀವು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಹಾಸನ ಜಿಲ್ಲೆಯ ಹಾಸನಂಬ ತಾಯಿಯ ಒಂದು ಶಕ್ತಿ ಈ ರಾಜ್ಯದಲ್ಲಿ ಕುಮಾರಣ್ಣ ಯಾರು ಅಂತಕ್ಕಂಥದನ್ನ ಇವತ್ತು ಜನ ಏನು ಗುರುತಿಸ್ತಾ ಇದ್ದಾರೆ. ಇವತ್ತು ನಿಮ್ಮ ಮುಂದೆ ನಾನೇನು ಬಂದಿದ್ದೇನೆ, 2023 ಮೇ ತಿಂಗಳಿನಲ್ಲಿ ನಡೆಯತಕ್ಕಂತಹ ಚುನಾವಣೆಯಲ್ಲಿ ಅರಸೀಕೆರೆಯ ನನ್ನ ಮಹಾಜನತೆಗೆ ಕಳೆದ 13-14 ವರ್ಷದ ರಾಜಕಾರಣ ಇಲ್ಲೇನು ನಡೆದಿದೆ, ರಾಜಕಾರಣವನ್ನು ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ.